ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಪಾಕಶಾಲೆ ಮತ್ತು ಗೃಹ ಕಲೆಗೆ ಸ್ವಾಗತ. ಬನ್ನಿ, ನಾನು ಇವತ್ತು ಬೆಟ್ಟದ ನೆಲ್ಲಿಕಾಯಿ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತೋರಿಸೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಈಗ ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು 10 to 12 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೀವು ಕೆಟ್ಟೋಗಿದೆ ಅಂತ ಪೂರ್ತಿ ಕಾಯಿನ ಎಸೆಯೋದು ಬೇಡ, ಚೆನ್ನಾಗಿರೋದನ್ನು ತೆಗೆದಿಟ್ಕೋಬಹುದು. ನಾನಿಲ್ಲಿ ಕೊಪ್ಪರೆ ತುರೆಮಣಿಲಿ ದೊಡ್ಡದು ತೂತ ಇರೋದ್ರಲ್ಲಿ ನಾನು ತುರ್ಕೊತಾ ಇದ್ದೀನಿ. ನಿಮ್ಗೆ ಹಿಂಗೆ ತುರಿಯೋದೆಲ್ಲ ಹಿಂಸೆ ಅನಿಸಿದ್ರೆ ಬೇಕಾದರೆ ಕಟ್ ಮಾಡಿ ಒಣಗಿಸ್ಕೋಬೋದು. ಈ ರೀತಿ ತುರಿಯೋದ್ರಿಂದ ಈಸಿಯಾಗಿ ಒಣಕೊಳ್ಳುತ್ತೆ. ಬಿಸಿಲು ಕಮ್ಮಿ ಇರೋದ್ರಿಂದ, ಮಳೆಗಾಲ ಇರೋದ್ರಿಂದ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮೋಡ ಆಗುತ್ತೋ ಗೊತ್ತಾಗಲ್ಲ. ಇದು ಬೆಟ್ಟದ ನೆಲ್ಲಿಕಾಯಿ ಸೀಜನ್ ಇರೋದ್ರಿಂದ ಈ ರೀತಿ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಒಣಗಿಸಿ ಎಲ್ಲದನ್ನು ಇದೇ ರೀತಿ ತುರಿದ್ಬಿಟ್ಟು ಇಟ್ಕೊಳ್ಳೋಣ. ಈ ರೀತಿ ಬೀಜನ ತೆಗೆದು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ತುರಿದಿದ್ದಾಗಿದೆ, ನಿಮಗೆ ತುರಿದು ಒಣಗಿಸೋದು ಕಷ್ಟ ಅನಿಸಿದ್ರೆ ಈ ರೀತಿಯೂ ಮಾಡ್ಕೋಬಹುದು. ತುರಿದು ಮಾಡೋದ್ರಿಂದ ಮಿಕ್ಸಿಗೆ ರುಬ್ಬೋದಿಕ್ಕೆ ಈಸಿ ಆಗುತ್ತೆ. ಈ ರೀತಿ ಹೋಳನ್ನ ಗೆರೆ ಇರತ್ತವಲ್ಲ ಕುಯ್ದುಬಿಟ್ಟು ಚಾಕಲ್ಲಿ ಹೋಳು ಮಾಡಿ ಒಣಗಿಸ್ಕೋಬೋದು. ಅದು ಬೇಗ ಒಣಗೋದಿಲ್ಲ. ಈ ಮೆಥಡಲ್ಲೂ ನೀವು ಮಾಡ್ಕೋಬಹುದು. ಈ ರೀತಿ ಪೀಸಸ್ ಆಗುತ್ತೆ ನೀಟಾಗಿ. ನಾನು ಒಂದು ತಟ್ಟೆಗೆ ತೆಳ್ಳಗೆ ಆಡ್ಕೋತೀನಿ. ಒಂದಿನ ಚೆನ್ನಾಗಿ ಬಿಸಿಲತ್ತಿರಿ, ಒಂದೇ ದಿನಕ್ಕೆ ಒಣಗುತ್ತೆ, ಇಲ್ಲಾಂದರೆ 2 ದಿನದಲ್ಲಿ ಒಣಗುತ್ತೆ. ಈ ರೀತಿ ನಾನು 2 ತಟ್ಟೆಗೆ ಹರಡ್ಕೋತಾ ಇದ್ದೀನಿ. ನಾನು ಪೀಸ್ ಮಾಡಿ ಇಟ್ಕೊಂಡಿರೋನು ಬಿಸಿಲಿಗೆ ಒಣಗಾಕೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದಿನ ಇನ್ನೂ ಒಂದು ಸ್ವಲ್ಪ ಒಣಗಬೇಕು, ಬಿಸಿಲು ಕಮ್ಮಿ ಇರೋದ್ರಿಂದ ನಾನು ಇನ್ನೊಂದು ದಿನ ಒಣಗಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಒಣಗಿದೆ 2ನೇ ದಿನವೂ. ಈಗ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ನಾನು ಒಣಗಿಸಿಟ್ಕೊಂಡಿರೋ ನೆಲ್ಲಿಕಾಯಿನ ಸೇರಿಸ್ಕೋತಾ ಇದ್ದೀನಿ. ಈಗ ಮಿಕ್ಸಿಲಿ ಓಡಿಸ್ಕೊಂಬಿಡೋಣ ನುಣ್ಣಗಾಗೋವರೆಗೂ. ಒಂದು ಜಾಲ್ರೇನ ತಗೊಂಡು, ಹಸಿಟ್ಟಿನ ಜಲ್ಡೇನ ತಗೊಂಡು ಈ ರೀತಿ ಜಲ್ಡಿ ಇಟ್ಕೊಂಡ್ರೆ ಆಗುತ್ತೆ. ಇದನ್ನು ಕೊಬ್ಬರಿ ಎಣ್ಣೆಗೆ ಹಾಕಿ ಕುದಿಸಿ ತಲೆಗೆ ಹಚ್ಕೋಬಹುದು. ವಿಟಮಿನ್ ಸಿ ಇರೋದ್ರಿಂದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿರಿ, ಪೌಡ್ರು ರೆಡಿಯಾಗಿದೆ. ಇದನ್ನು ಬಿಸಿ ನೀರಲ್ಲಿ ಬೆಳಗ್ಗೆ ಟೈಮು ಇದನ್ನು ಹಾಕ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಇರೋರು ಬಿಸಿನೀರಿಗೆ ಈ ಪೌಡ್ರನ್ನ ಹಾಕಿ ಬೆಳಗ್ಗೆ ಟೈಮು ಏನು ತಿನ್ನೋದಕ್ಕಿಂತ ಮುಂಚೆ ಇದನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೊಬ್ಬರಿ ಎಣ್ಣೆಗೆ ಇದನ್ನು ಸೇರಿಸಿ ತಲೆಗೆ ಹಚ್ಕೊಂಡ್ರು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ನೆಲ್ಲಿಕಾಯಿ ಇದ್ದಾಗ ಈ ರೀತಿ ಪೌಡ್ರ್ ಮಾಡ್ಕೊಂಡು ವರ್ಷಾನುಗಟ್ಟಲೆ ಇಟ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.